ನಮಸ್ಕಾರ ವೀಕ್ಷಕರೇ. ಇಲ್ಲಿ ತನಕ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಸುಮಾರು ಜನನ್ನ ಭೇಟಿ ಮಾಡಿ ಅವ್ರ ಕಷ್ಟ ಏನು ನೋವೇನು ಅಂತ ಅಲಸಿ ನಮ್ ಕಾಯ್ದಂತಹ ಸಹಾಯನ ನಾವು ಮಾಡಿದ್ವಿ. ಅದೇ ರೀತಿ ಎಷ್ಟೋ ಜನಗಳು ಕೂಡ ತಮ್ಮ ನೋವನ್ನ ಹೇಳ್ಕೊಳ್ಳಕ್ಕೆ ಒಂದು ಕಿವಿ ಬೇಕು ಅಂತ ಕಾತರದಿಂದ ಕಾಯ್ದಿರ್ತಾರೆ. ಅದೇ ರೀತಿ ನಾವು ಕೂಡ ಹುಡ್ಕೊಂಡು ಹೋಗ್ತೀವಿ, ಅವ್ರನ್ನೆಲ್ಲ ಮಾತಾಡ್ತೀವಿ, ಅವ್ರ ಕಷ್ಟ ಏನು ನೋವೇನು ಅಂತ ಅಲಸಿ ನಮ್ ಕಾಯ್ದಂತಹ ಸಹಾಯನ ಮಾಡಿದ್ದೀವಿ. ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಕೂಡ ಎಲ್ಲಾ ಕಡೆಗೂ ಕೂಡ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನ ಎಲ್ಲೆಡೆ ತುಂಬಾ ಹಬ್ಬತಾ ಇದೆ. ಸೊ ಇವತ್ತು ಕೂಡ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನ ಇವತ್ತು ಮುಂದುವರಿತಿದೆ. ಇವತ್ತು ತಾವ ನೋವನ್ನ ಕೇಳಕ್ಕೆ ಹೋಗ್ತಾ ಇದ್ದೀನಿ, ಅವ್ರ ಕಷ್ಟನ ಕೇಳಿ ನಾನ್ ಹೇಗೆ ಅವ್ರಿಗೆ ಸಾಂತ್ವನ ಹೇಳ್ತೀನಿ, ಜೊತೆಗೆ ನಮ್ ಕೈಲಾದಂತಹ ಸಹಾಯ ಅವರಿಗೆ ಯಾವ ರೀತಿ ಸಿಗುತ್ತೆ ಇವತ್ತು ಕೂಡ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದೆ. ಹಾಗಾದ್ರೆ ನೋಡೋಣ ಬನ್ನಿ. ಬಿಟ್ಬಿಟ್ಟಿದ್ದೀರಾ? ನಿಮ್ ಜೊತೆಗೆ ಇಟ್ಕೊಂಡಿಲ್ವಾ? ಯಾವ ಹಾಸ್ಟೆಲ್ ಬಿಟ್ಟಿದ್ದೀರಾ ಅಮ್ಮ? ಸರ್ಜಾಪುರನಾ? ಇದನ್ನ ಯಾವ ಏರಿಯಿಂದ ಯಾವ ಏರಿಯಾಗೆ ತಗೊಂಡು ಹೋಗ್ತಾ ಇದ್ದೀರಾ? ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನೀವು ತಳ್ಕೊಂಬರಕ್ಕೆ? ಅಲ್ಲಮ್ಮ, ಈಗ ಎಲ್ಲಿಂದ ಬಂದಿದ್ದಮ್ಮ ನೀವು? ಸಿಟಿ ಮಾರ್ಕೆಟ್ ಇಂದ ಎಂ ಎಸ್ ಬಿಲ್ಡಿಂಗ್ ತನಕ ಇದೇ ರೀತಿ ಹೇಳ್ಕೊಂಡು ಹೋಗ್ತೀರಾ, ತಳ್ಕೊಂಡು ಹೋಗ್ತೀರಾ? ಸುಸ್ತದಲ್ವಾ? ಯಾರು ಸಹಾಯ ಮಾಡಲ್ವಾ ಅಮ್ಮ ನಿಮ್ಗೆ? ನಿಮ್ ಸಂಬಂಧಿಕರು ಯಾರು ಇಲ್ವಾ? ಸ್ವಂತ ಊರು ಯಾವ್ದು? ಆಂಧ್ರನ ನಿಮ್ದು? ಇಲ್ಲಿಗೆ ಬಂದ್ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? 9 ವರ್ಷ ಆಯ್ತು. ಸ್ಟಾರ್ಟಿಂಗ್ ಬಂದಾಗ ನಿಮ್ ಯಜಮಾನ್ರು ಇದ್ರ ಇಲ್ಲಿ? ನೀವೇನು ಹೇಳ್ತಿರ್ಲಿಲ್ವಾ ಕುಡಿಬೇಡ ಕಣಪ್ಪ ಹಿಂಗ ಆಗತ್ತೆ? ಕೇಳಲಿಲ್ಲ. ಮನೆ ನೀವೆಲ್ಲಿರ್ತೀರಾ? ಮಡಿವಾಳದಲ್ಲಿರದ? ಮತ್ತೆ ನೀವು ಎಂ ಎಸ್ ಬಿಲ್ಡಿಂಗ್ ಅಲ್ಲೆಲ್ಲ ಮಾರ್ಕೊಂಡು ಹೋಗಿ ಮಡಿವಾಳಗ್ ಹೋಗ್ತೀರಾ? ಮಡಿವಾಳದಲ್ಲಿ ಎಲ್ಲಿ ಮನೆ? ಮನೆನಾ? ಎಷ್ಟು ಬಾಡಿಗೆ ಕೊಡ್ತೀರಮ್ಮ? 2.5 ಸಾವಿರ. ಮತ್ತೆ ಇಲ್ಲಿ ಇಲ್ಲಿ ದುಡ್ಡು ಬರಲ್ಲ, ಅಲ್ಲಿ ಹೆಂಗ್ ಕಟ್ತೀರಾ? ಮತ್ತೆ ಏನ್ ಅನ್ನಲ್ವಾ? ಬಾಡಿಗೆ ಕೊಡೋರು ಓನರ್ ಇರ್ತಾರಲ್ಲ, ಅವ್ರೇನು ಅನ್ನಲ್ವಾ? ಊಟ ತಿಂಡಿ ಎಲ್ಲ ಎಲ್ಲಿ ಮಾಡ್ಕೊಂತೀರಾ? ಹೌದಾ? ಯಾರು ಕೊಡಿಸ್ತಾರ? ಹೋಗ್ಲಿ, ಕೇಳಿದ್ರೆ ಕೊಡಿಸ್ತಾರೆ. ಮತ್ತೆ ಎಲ್ಲಿ ತನಕ ಇಂದ ಹಿಂಗೆ ದುಡ್ಡು ಮಾಡ್ತೀರಾ? ಈ ದುಡ್ಕೊಂಡಿರ್ತೀರಾ? ಯಾರು ಯಾರು ಇಲ್ಲ ಅಲ್ಲ, ನಿಮ್ಮ ರಿಲೇಟಿವ್ಸ್ ಎಲ್ಲ ಎಲ್ಲಿರ್ತಾರೆ? ಯಾರೇ ಇತ್ತರ ರೋಡಲ್ಲಿ ಸಿಕ್ಕೋರು ಯಾರು ಸಹಾಯ ಮಾಡಲ್ವಾ? ಯಾರು ಮಾಡಲ್ಲ. ಮಗಳನ್ನ ನೋಡಕ್ ಹೋಗ್ತಿರ್ತೀರಾ? ಮಗಳನ್ನ ನೋಡಕ್ ಹೋಗ್ತಿರ್ತೀರಾ? ಮತ್ತೆ ಯಾರಿಗೆ ಕುತ್ಕೋತೀರಾ? ನೀವೊಂದ್ಸತಿ ಹೋಗಿ ನೋಡ್ಕೊಂಡ್ ಬರ್ಬೇಕಲ್ವಾ ಅಮ್ಮ? ಹಾಗಲ್ಲ, ಕಾಲೆಲ್ಲ ಏಟು, ಏನ್ ಮಾಡೋದಂತೆ? ನಿಮ್ಗೂ ಏಟಾಗಿದ್ಯಾ ಕಾಲು? ನಿಮಗೆ ಕಾಲು ನೋವಾ? ಡಾಕ್ಟರ್ ಹತ್ರ ತೋರಿಸಿಲ್ವಾ ಅಮ್ಮ? ಏನಂದ್ರು? ಅಲ್ಲ, ನಿಮ್ ಮಗಳಿಗೆ ಕಾಲು ಸರಿ ಹೋಗಲ್ವಾ ಅಮ್ಮ? ಡಾಕ್ಟರ್ ಹತ್ರ, ಒಳ್ಳೆ ಡಾಕ್ಟರ್ ಹತ್ರ ತೋರ್ಸೋಣ ಒಂದ್ಸತಿ. ನನಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ತೋರ್ಸಿದ್ರೆ ಒಂಚೂರು ಏನೋ ಹುಷಾರಾಗ್ಬೋದು ಅಲ್ವಾ? ತಿಂಡಿ ಏನ್ ತಿಂದ್ರಿ ಬೆಳಗ್ಗೆ? ತಿಂಡಿನೇ ತಿಂದಿಲ್ವಾ? ಯಾಕೆ? ಟೈಮ್ ಎಷ್ಟು? 12:30. 1 ಗಂಟೆ ಊಟ ಟೈಮ್ ಆಗ್ತಾ ಬಂತಲ್ಲಮ್ಮ, ಯಾಕೆ ತಿಂಡಿ ತಿಂದಿಲ್ಲ? ಇಲ್ಲೇ ಎಲ್ಲಾರು ಹೋಟ್ಲಿದ್ರೆ ತಿಂಡಿ ತಿನ್ನೋಣ? ಎಲ್ಲೂ ಇಲ್ವಾ ಹೋಟ್ಲಿಲಿ?
ಎಂಎಸ್ ಬಿಲ್ಡಿಂಗ್ ಎಲ್ಲಿರೋದು? ಹಿಂಗಿಂದ ಹೋಗ್ತೀರಾ ನೀವು? ಇದ್ರೊಳಗಡೆಯಿಂದ ಹೋಗ್ಬೇಕಾ? ತಿಂಡಿ ತಿಂತೀರಾ? ನಾನು ನಿಮಗೆ ಕೊಡಿಸ್ತೀನಿ, ನೀವು ತಿನ್ನಿ. ಬನ್ನಿ, ತಿಂಡಿ ತಿನ್ನಿರಂತೆ. ನಾನ್ ಚೆನ್ನಾಗಿರ್ತೀನಿ ಅಮ್ಮ, ನಾನ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಬನ್ನಿ. ಯಾವಾಗ ಹೋಗಿದ್ರಿ ಇತ್ತೀಚೆಗೆ ಮಗಳನ್ನ ನೋಡಕ್ಕೆ? ಎಷ್ಟು ದಿನ ಆಯ್ತು ಹೋಗಿ? ಅಮ್ಮ, 6 ತಿಂಗಳಾಯ್ತು ಹೋಗಿಲ್ಲ ಮಗಳನ್ನ ನೋಡಕ್ಕೆ. ಹೋಗೋಕು ಕಾಸಿಲ್ಲ, ಕಷ್ಟ ಅಮ್ಮ. ಚೆನ್ನೈಯಿಂದ ವ್ಯಾಪಾರ ಹಾಕಿರ್ಲಿಲ್ವಾ? ಈಗ ನಿಮ್ ಮಗಳನ್ನ ನೋಡಕ್ಕೆ ಹಾಸ್ಟೆಲ್ಗೆ ಹೋಗಕ್ಕೂ ನಿಮ್ ಹತ್ರ ಕಾಸಿಲ್ವಾ ಅಮ್ಮ? ನಾನೊಂದು ಲೈಟ್ ತಗೊಂಡಿದ್ದೆ, ಮನೆಗೆ ಏನಾರ ಯೂಸ್ ಆಗತ್ತೆ ಅನ್ಸುತ್ತೆ, ತಗೊಳ್ಳಿ ಇದನ್ನ. ಆಯ್ತಾ, ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೈ ಏನಾಗಿದೆ? ಲಕ್ಕ ಹೊಡೆದಿದ್ಯಾ ಕೈಗೆ? ತೋರಿಸಿ, ಯಾವ ಕೈ? ಮತ್ತೆ ಕೈ ನೋವು ಬಂತು ಅಂತಂದ್ರು ಮತ್ತೆ ನೀವು ಎಳ್ಕೊಂಡು ಹೋಗೋದ್ ಹಿಂಗ್ ಹೋಗ್ತೀರಾ? ಮತ್ತೆ ಪ್ಯಾರಾಲಿಸಿಸ್ ಲಕ್ಕ ಹೊಡೆದಿದೆ ಅಂತ ಹೇಳ್ತಿದ್ದೀರಾ? ಏನ್ ಮಾಡ್ಕೋಬೋದು ತಗೋಮ್ಮ. ಎಷ್ಟಾಯ್ತು ಸಿಗ್ಬೇಕಾಯ್ತು? ಬೇಡ ಬೇಡಮ್ಮ, ನೀನೇ ಹಂಗೆ ಕೊಡ್ತೀನಿ. ಯಾಕೆ ಮಾಡಂಗ್ ಕೊಡ್ತೀನಿ? ಏನು ಕೇಳಿ? ಮಗಳ ಹತ್ರ ಹೋಗಿ ಮೇರಿ ಆಮೇಲೆ ಹಾಸ್ಪಿಟ್ಲ್ ಹೋಗಿ ಆಮೇಲೆ ನೋಡಿ ಬಾ, ನಿನ್ ತಿಂಡಿ ತಿನ್ನು ಅಂತ ಬರ್ತೀಯಾ? ನಿಮ್ಗ್ಯಾವ್ರು ಒಳ್ಳೇದು ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ. ನನ್ಗೆ ಅಡ್ರೆಸ್ ಬರ್ದು ಕೊಟ್ಟು ಎಲ್ಲ ಬರ್ಕೊಡ್ತೀನಿ. ಹೋಗ್ ಬರ್ಲ ನಾನು. ಬಾಯ್. ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ ಮಕ್ಳಾ? ಚಿಕ್ಕಬಳ್ಳಾಪುರದಲ್ಲಿದ್ದೀರಾ? ಇಲ್ಲಿ ಮನೇಲಿ ಯಾರ್ಯಾರಿದ್ದೀರಾ? ನಾನು ನಮ್ಮ ಹೆಸರು ಆಯಮ್ ಚಿಕ್ಕ ಮನೆ ಕೊಟ್ಟಿದ್ದೆ. ಆಯಮ್ಮಿಗೆ ಇಬ್ರು ಹೆಣ್ಮಕ್ಳು, ಅವ್ರು ಕಾಲೇಜಿಗೆ ಹೋದಾರೆ. ಕಣ್ಣೇನಾಗಿದೆ ನಿಮ್ಗೆ? ಈ ಕಡೆ ಕಣ್ಣು ಡಾಕ್ಟರ್ ತೋರಿಸಿದ್ರಾ? ಏನ್ ಹೆಸರು ನಿಮ್ದು? ಜೈರಾಮಯ್ಯ ಅಂತ ನಿಮ್ ಹೆಸರು. ದಿನಕ್ಕೆ ಎಷ್ಟು ದುಡಿತೀರಾ ಅಜ್ಜ? ಏನೀಗ ಮೋದಿ ಮಾಡಿ ಹೇಳಿ ವ್ಯಾಪಾರ ಆಗ್ತಾ ಇದ್ದ ಮೋದಿ ಮಾಡಿ ಹೇಳಿ ನೋಟ್ ಪ್ರಾಬ್ಲಮ್ ಆಗ್ಬಿಟ್ಟು ನೋಟಿಗೆಲ್ಲ ಬೆಂಕಿ ಬಿಟ್ಟು ನೋಡಿ ಎಲ್ಲ ಆಗೋಗ್ಬಿಟ್ಟಿದೆ. ಕರೆಯೋರಿಲ್ಲ ನಿಮ್ ಮನೆ ಮನೆ ದುಡ್ಡಲ್ಲಿ 500 ರೂಪಾಯಿ ನೋಡೋ ಬ್ಲಾಕ್ ಎಲ್ಲ ಕೆಲವ್ ಬೆಂಕಿ ಹಾಕಿದ್ರು, ಕೆಲವ್ ಬಿಸಿ ಹಾಕಿದ್ರು. ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? 5 ಗಂಟೆಗೆ. 5 ಗಂಟೆಗೆ ಸೊಪ್ಪೆಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ? ನೀವೇ ಹೋಗ್ತೀರಾ? 5 ಗಂಟೆಗೆ ಹೋಗ್ಬಿಟ್ಟಿರ್ತೀರಾ? ಹಾ. 5 ಗಂಟೆಯಿಂದ ಸಂಜೆ ಎಷ್ಟು ಗಂಟೆ ತನಕ ಇರ್ತೀರಾ? 9 ಗಂಟೆ ದುಡ್ಡಿಸ್ಕೋತಾರ ಪೊಲೀಸರು? ಓ, 100 ಕೊಟ್ರೆ ಸುಮ್ನೆ ಹೂ ಅಂತಾರೆ. ಆಪಲ್ 500 ಕೊಡ್ಬೇಕು. ಆಪಲ್ ಮಾರೋರು 500 ರೂಪಾಯಿ ಕೊಡ್ಬೇಕು. ನಿಮ್ಗಳು
ಎಷ್ಟಾಗುತ್ತೆ ಸರ್ ದಿನಕ್ಕೆ ನಿಮ್ಗೆ? ಈಗಾಗಲ್ಲ, ಮುಂಚೆ ಸಾವಿರ ಮಾಡ್ಬೇಕಲ್ಲ. ಕಷ್ಟ ನಿನ್ನೆ 130 ರೂಪಾಯಿ. ಆಗದಿಲ್ವ ಇವಾಗ? ಇಲ್ಲ, ನೀವು ದುಡ್ಡಿಲ್ಲ. ನೀವು ಡಿಲ್ಲಿ ಕಳಿಸಿ ಕೊಟ್ಟಿದ್ರೆ ಮೊಬೈಲ್ ಇದ್ದು ಸತ್ತಾಗಿ ಮೋದಿ ಹತ್ರ ಮಾತಾಡೆ. ನಮಗೆ ತೊಂದರೆ ಆಗ್ಬೇಡ ಸ್ವಾಮಿ, ಬಡವ್ರಿಗೆ ಏನು ಸಿಕ್ಕಲ್ಲ. ಎಲ್ಲ ಬ್ಯಾಂಕ್ ಹೇಳಿದ್ರೆ ನಾವು ಒಂದೊಂದು ವಾರ ಆಗ ತೋಟ ಮಾಡಿ ಕೂಲಿ ಕರಿಯೋದಿಲ್ಲ. ಏನ್ ಮಾಡೋಣ, ನೀರು ಕುಡ್ಕೊಂಡು ಸಾಯ್ಬೇಕು. ಅಲಾಜಾ ಮಗ ಕರಿತಂತಾನೆ, ನಿಮ್ಗೂ ವಯಸ್ಸಾಯ್ತು, ಹೋಗ್ಬೇಕಲ್ವಾ ನೀವು? ಮಗ ನಮ್ಮನ ಸೊಸೆ ನಮ್ಗೆ ಏನು ಮಗಳ ಸತ್ತೋದ್ರ ಯಾಕಪ್ಪ ಕೂಡಾಕೋದು ಅಂತ ಯಾಕ ನಾನು ಸಾಯೋದು ಬೇಡ, ಅವ್ರು ಹಾಕೋದು ಬೇಡ. ಸೊಸೆ ಹೆಂಗಂತಾರ ಅಜ್ಜ? ಯಾರೋ ನಿನ್ನಂಗೆ ಒಳ್ಳೆಯವ್ರು ಇರ್ತಾರ, ಈಗ ನಾನು ಇಷ್ಟು ಮಾತಾಡ ಏನ ಮಗ ಸಿಕ್ಕ ಅಂತ ಹೋಗ್ಬಿಡ ಬೇರೆಯವರು ಅಂತಾರಮ್ಮ. ಊಟ ಮಾಡೋಣ ಬನ್ನಿ. ನೀನು ಮಾತಾಡ್ತಾ ಊಟ ಅಷ್ಟು ಮಾತಾಡೋದಕ್ಕೆ ನಿನ್ಗೆ ಊಟ ಏನಾದ್ರು ಜ್ಯೂಸು ಊಟ ನನ್ನ ಜೊತೆಗೆ, ನನಗೆ ಖುಷಿ ಆಗುತ್ತೆ ನೀವು ನನ್ನ ಜೊತೆ ಊಟ ಮಾಡಿದ್ರೆ. ನೀನು ಮಾತಾಡ್ತಾ ನನಗೆ ಊಟ 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 ಮಾಡೋದು ಆರೋಗ್ಯ ಆಯ್ತು. ಒಟ್ಟು ನಿಮ್ ಜೀವನ ಚೆನ್ನಾಗಿ ಖುಷಿ ಖುಷಿಯಿಂದ ನಡೀತಿದೆ. ಅಮ್ಮ ನಾನು ಅಳೋದಿಲ್ಲ. ಅಳೋದಿಲ್ಲ ಯಾಕೆ ಅಳೋದು? ಹೌದು, ಅಮ್ಮ ಚಲೋಣ ಅಂತ ನೋಡು. ಅದೇ ಸಾಕು ಅಜ್ಜ. ಇದೊಂದು ಲೈಟ್ ಇಟ್ಕೊಳ್ಳಿ, ನಿಮಗೆ ಅಂತ ಕೊಡ್ತಾ ಇದ್ದೀನಿ ಆಯ್ತಾ. ಇದು ಲೈಟ್ ಕರೆಂಟ್ ಏನಾರು ಹೋದ್ರೆ ಲೈಟ್ ಬರುತ್ತೆ ನೋಡಿ, ತಗೊಳ್ಳಿ, ಇಟ್ಕೊಳ್ಳಿ, ಲೈಟ್ನ ಯೂಸ್ ಮಾಡ್ಕೊಳ್ಳಿ ಆಯ್ತಾ. ಕರೆಂಟ್ ಹೋದಾಗೆಲ್ಲ ಚಾರ್ಜಿಗೆ ಹಾಕೊಳ್ಳೋದು ಇದು. ಬರ್ಲಾ? ಸರಿ, ಹೋಗಿ ಬರ್ಲಾ ನಾನು. ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ, ಹೋಗಿ ಬರ್ತೀನಿ. ಮಾರ್ಕೆಟಿಂದ ತರ್ತೀರಾ? ತಿನ್ನಿ ನೀವು, ಪರವಾಗಿಲ್ಲ. ನೀವೇ ಕಟ್ಟಿದ್ದಾ? ಏನೇ ಕಟ್ಟಿದ್ದೆ? ನೀವೇ ಕಟ್ತೀರಾ? ಮಕ್ಳು ಎಷ್ಟು ಜನ ಅಜ್ಜಿ? ಮಗ ಒಬ್ಬರೇ? ಮಗ ಹೆಣ್ಮಕ್ಳು ಇಲ್ವಾ? ಗಂಡ ಅವರು ಇಲ್ಲ. ಏನಾಯ್ತು ಅಜ್ಜಂಗೆ? ಏನಾಯ್ತು, ಏನಾಗಿತ್ತು? ಹೌದಾ, 70 ಆಗಿದೆ. ಮಗ ಏನ್ ಕೆಲಸ ಮಾಡ್ತಾರೆ? ಓದಿಲ್ಲ. ಏನ್ ಕೆಲಸ ಕೆಲಸ ಏನ್ ಮಾಡ್ತಾರೆ ಊಟಕ್ಕೆಲ್ಲ? ಹಾ ಹಾ ಹಾ, ಕಂಬಿಗಳು. ಹಾ ಹಾ, ಕಂಬಿ ಕಟ್ಟ ಕೆಲಸ ಮಾಡ್ತಾರಾ? ನೀನ್ ಯಾರ ಜೊತೆ ಇದ್ದೀರಾ? ಅವ್ರ ಜೊತೆಗೆ ಇದ್ದೀರಾ? ಏನಾಗಿದೆ ಅಜ್ಜಿ? ಡಾಕ್ಟರ್ ತೋರಿಸಿಲ್ವಾ? ಖರ್ಚಾಗಿದೆ. ಎಲ್ಲೂ ಏನು ಪ್ರಯೋಜನ ಆಗಿಲ್ಲ. ಹದಿನಾರು ವರ್ಷದಿಂದ ಕಾಲು ನೋವು ಇದೆಯಾ ನಿಮಗೆ? ನೀವು ಪಾಪ ಬೆಳಗ್ಗೆಯಿಂದ ಸಂಜೆ ತನಕ ದುಡಿದೀರಾ? ಎಷ್ಟು ಗಂಟೆಗೆ ಬರ್ತೀರಾ ಅಜ್ಜಿ ಇಲ್ಲಿಗೆ? ಬೆಳಗ್ಗೆ 6 ಗಂಟೆಗೆ, ಸಂಜೆ ಎಷ್ಟು ತನಕ ಇರ್ತೀರಾ? ಮತ್ತೆ ಸುಸ್ತಾಗಲ್ವಾ? ಊಟ ತಿಂಡಿ ಎಲ್ಲ ಯಾರು ಮಾಡ್ಕೊಡ್ತಾರೆ? ಚೆನ್ನಾಗಿ ನೋಡ್ಕೊಂತಾರ ನಿಮ್ಮನ್ನ? ಮತ್ತೆ ಅಷ್ಟೆಲ್ಲ ನೋಡ್ಕೊಂಡ್ಮೇಲೆ ಮನೇಲಿ ಆರಾಮಾಗಿರಿ, ರೆಸ್ಟ್ ತಗೊಂಡು ಮೊಮ್ಮಕ್ಳು ಜೊತೆ ಇದು ಮಾಡಿಕೊಂಡು. ಆ ಆರಾಮ ಆಗಲ್ಲ.
ಮಳೆ ಎಲ್ಲ ಬಂದ್ರೆ ಏನ್ ಮಾಡ್ತೀರಾ? ಆಕಡೆ ಕುತ್ಕೋತೀರಾ? ವ್ಯಾಪಾರ ಏನು ಆಗಲ್ವಾ? ಮತ್ ಯಾಕೆ ಬರ್ತೀರಾ? ವ್ಯಾಪಾರ ಆಗಲ್ಲ ಅಂದ್ಮೇಲೆ ಯಾಕಜ್ಜಿ ಬರ್ತೀರಾ? ವಯಸ್ಸಾಯ್ತು, ಇನ್ನೊಂದ್ ಹೆಂಗ್ ಗೊತ್ತಾ? ವಯಸ್ಸಾಯ್ತು, ನಾನೊಂದ್ ಲೈಟ್ ತಗೊಂಡಿದ್ದೆ, ಇಟ್ಕೊಳ್ಳಿ ಮನೆಗೆ ಬೇಕಾಗತ್ತೆ ಕರೆಂಟ್ ಏನಾರು ಹೋದ್ರೆ. ಇಲ್ಲಿಗೆ ರಾತ್ರಿ 7 ಗಂಟೆ 8 ಗಂಟೆ ತನಕ ಇರ್ತೀರಾ ಅಲ್ವಾ? ಬೆಳಕ್ ಬರುತ್ತೆ ಅಜ್ಜಿ, ಇರ್ಲಿ ಪರವಾಗಿಲ್ಲ ನೋಡಿ. ನಿಮಗೆ ಇಟ್ಕೊಳ್ಳಿ ಅಜ್ಜಿ, ಸೀರೆ ತಗೊಳ್ಳಜ್ಜಿ ಪ್ರೀತಿಯಿಂದ, ಮೊಮ್ಮಗಳು ಅಂತ ಅನ್ಕೊಳ್ಳು. ಅದು ಇರ್ಲಿ ಇದು ಇರ್ಲಿ ಇಟ್ಕೊಳ್ಳಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಸೀರೆ ತಗೋಬೇಕು? ಬೇಡ ಬೇಡ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಸೀರೆ ತಗೊಳ್ಳಿ. ಈ ದುಡ್ಡು ನಿಮ್ ಮಗಂಗೆ ಏನು ಕೊಡಕ್ ಹೋಗ್ಬೇಡಿ, ನನ್ ಪ್ರೀತಿಯಿಂದ ನಿಮಗೆ ಕೊಡ್ತಾ ಇದ್ದೀನಿ, ಸೀರೆ ತಗೋಬೇಕು. ಹೋಗ್ ಬರ್ಲಾ? ಇಟ್ಕೊಳ್ಳಿ ಅಜ್ಜಿ, ಪರವಾಗಿಲ್ಲ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಸೀರೆ ತಗೋಬೇಕಾದ್ರಲ್ಲಿ. ಹೋಗ್ ಬರ್ಲಾ, ಆರೋಗ್ಯ ಹುಷಾರು, ಬರ್ತೀನಿ. ಇದೆ ಅದಕ್ಕೆ ಕೇಳ್ದೆ. ಅದು ಗೊತ್ತಿಲ್ಲ ಅಂಕಲ್ ನನಗ ಅಷ್ಟು. ಅಡ್ರೆಸ್ ಕೊಟ್ಬಿಟ್ರು ಬರೀ ಇವಾಗ ಏನೇ ಗಾಡಿ ಹೋದ್ರ ಬಸ್ ಹೋಯ್ತ್ರ? ನಾನ್ ಇವಾಗ ಒಂಚೂರು ಕೆಲ್ಸ ಇದೆ, ಬೇರೆ ಕಡೆ ಹೋಗ್ತೀನಿ. ಇಂಥವ್ರು ಸಿಗೋದ್ ಕಷ್ಟ ಅಲ್ವಾ ಇವಾಗ, ಅದಕ್ಕೇನೆ. ನೀವ್ ಎಲ್ಲಿರೋದು? ಬಿಡಿ ಕಾಂಪ್ಲೆಕ್ಸ್ ಇರ್ತೀನಿ. ಬಿಡಿಎ ಕಾಂಪ್ಲೆಕ್ಸ್ ಹತ್ರನಾ? ಸೈಕಲ್ ಅಲ್ಲೇ ಎಲ್ಲ ಹಾಕೊಂಡು ಓಡಾಡ್ತೀರಾ ಅಂಕಲ್? ಏನ್ ಹೆಸರು ನಿಮ್ದು? ನಾಗರಾಜ್. ನಾಗರಾಜ್ ಅಂತನಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 25 ವರ್ಷ. ಇದೇನಾ 25 ವರ್ಷದಿಂದನು? ಅದೇನು ಬೇರೆ ಕೆಲಸ ಮಾಡಕ್ ಆಗಲ್ಲ. ಬೇರೆ ಕೆಲಸ ಏನು ಬರಲ್ವಾ? ಮಾಡಕ್ ಎಲ್ಲ ಒಬ್ರೆ ನಿಮ್ಮ ಓದೋರೆಲ್ಲ ಇದ್ರ? ಎಲ್ಲರೂ ಇದಾರೆ, ಅದಕ್ಕೆ ಹೇಳ್ದೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಇದ್ರಿಂದೆಲ್ಲ ಎಷ್ಟು ಲಾಭ ಬರುತ್ತೆ ದಿನಕ್ಕೆ ಅಂಕಲ್? ಏನು ಬರ್ತದೋ ಬರಲ್ಲ. ಅದೆಲ್ಲ ಯಾಕೆ ಹೇಳ್ತೀರ? ಅದ ಸುಮ್ನೆ ಕೇಳ್ಬೇಕು ಅನ್ಸ್ತು ಕೇಳ್ದೆ, ಬೇಜಾರಾಯ್ತಾ? ಏನೋ ಒಂದಿನ ಸಿಕ್ತದ, ಒಂದಿನ ಸಿಕ್ಕಲ್ಲ. ಹೌದಾ? ಮಕ್ಕಳು? ಮಕ್ಕಳು 4 ಜನ ಇದ್ದಾರೆ. 4 ಜನನ? ಏನ್ ಮಾಡ್ತಾರೆ? ಮದ್ವೆ ಮಾಡಿದ್ರಿ? ಹೆಂಗ್ ಮದ್ವೆ ಮಾಡಿದ್ರಿ ಅಂಕಲ್? ಹೆಂಗ್ ಮದ್ವೆ ಮಾಡಿದ್ರಿ? ಈ ದುಡಿಮೆಲ್ಲ ಮಾಡಿದ್ರ? ಈ ದುಡಿಮೆಲ್ಲ ಎಲ್ಲ ಮಗಳು ಬಿಎಸ್? ಪರವಾಗಿಲ್ಲ, ಓದಿದ್ದೀರೆ. ಕೆಲಸ ಏನು? ಏನ್ ಓದಿದಾರೆ ಹೇಳಿ? ಬಿಎಸ್ಸಿಂಗ್ ಮುಗಿಸ್ಬಿಟ್ರು. ಬಿಎಸ್ಸಿ ನರ್ಸಿಂಗ್ ಮುಗಿಸಿದಾರಾ? ಓಕೆ. ಮತ್ತೆ ನಿಮಗೆಲ್ಲ ಅಂದ್ರೆ ನೀವೇ ಈಗ ದುಡಿತಿರೋದು? ಒಬ್ಬರೇ? ನೀವೊಬ್ಬರೇ ಮನೇಲಿ ದುಡಿತಿರೋದು? ಅವ್ರಿಗೆ ಮದ್ವೆ ಆಗಿಲ್ಲ? ಅವ್ರಿಗೆ ಮದ್ವೆ ಇವಾಗ ಒಂದು ಮಗ ತಿರುಗಿ ಹೋಗಿ ಹೋಗಿ ಅವ್ರ ಊರಿಗೆ. ಮತ್ತೆ ನೀವ್ ಚೆನ್ನಾಗಿ ನೋಡ್ಕೋತಾರ ನಿಮ್ಮನ್ನ ಅವರೆಲ್ಲ? ಮತ್ತೆ ನೀವ್ ಯಾಕೆ ದುಡಿತಿದ್ದೀರಾ ದುಡ್ಡು? ಎಲ್ಲ ಮಕ್ಕಳು ಬರೀ ಎಲ್ಲ ಅಲ್ಲ, ಅವರು ಆಯ್ತಲ್ಲ, ಅವ್ರದ್ದು ಮದ್ವೆ ಆಯ್ತು, ಮೊಮ್ಮಕ್ಳು ಇದಾರೆ, ಅವ್ರಿಗೆ ಇರ್ಬೋದಲ್ವಾ? ಹುಟ್ಟಿದಾರೆ ಅವ್ರು ಮಾಡ್ತಾರೆ. ಇನ್ನ ಹೇಳ್ದಾಳತ್ತ ಇವಾಗ ಮುಗಿಸ್ಬಿಟ್ಟು ಬಿಎಸ್ಎನ್ಎಸ್ ಮುಗಿಸ್ಬಿಟ್ಟು ನನ್ನ ಮಗಳು. ದಿನಕ್ಕೆ ಎಷ್ಟು ಸಾಕಾಗುತ್ತ ನಿಮ್ಮ ಜೀವನಕ್ಕೆ?
ಊಟಕ್ಕಾಗತ್ತೆ. ಈಗ ಒಂದಿನ ನೀವು ಬರ್ಲಿಲ್ಲ ಅಂದ್ರೆ ಹೋಯ್ತಾನೆ ಹೋಯ್ತ ಇಲ್ಲ ನೀವು ಬರ್ಲಿಲ್ಲ ಅಂದ್ರೆ ಏನು ಇಲ್ಲ ಇಲ್ಲ ಅಲ್ಲ ನೀವು ಎಲ್ಲರ ಜೊತೆ ತಾನೆ ಇರೋದು ಅಲ್ಲ ಊರ್ಲೇ ತರ ನೀವು ಒಬ್ಬರೇನ ಇಲ್ಲಿರೋದು ಬೇಜಾರಾಗಲ್ವಾ ಅವ್ರನ್ನೆಲ್ಲರನ್ನು ಬಿಟ್ಟು ಇಲ್ಲಿ ಒಬ್ಬರೇ ಇರಕ್ಕೆ ಏನ್ ಮಾಡಕ್ ಬರೀ ನಿಮ್ಗೆ ಅವ್ರು ನೋಡ್ಕೊಂಡ್ರೆ ಯಾಕೆ ಯಾಕೆ ಅಂಕಲ್ ಹಂಗಂತೀರಾ ಅವ್ರು ನೋಡ್ಕೊಂಬಂದ್ರ ದುಡ್ಡು ಬೇಕಂ ಬರೀ ಪಾರ್ಕ್ ಆದ್ರೆ ಇದ್ದೀರಾ ಮನೆಗೆ ಹೋಗ್ತೀರಾ ಇದು ಇದು ಬರೋದು ಒಂದಿನದಲ್ಲಿ 300 ರೂಪಾಯಿ ಬರುತ್ತೆ ಅಂತ ಹೇಳ್ತೀರಾ ಮುನ್ನೂರು ಅದು ಬಂದ್ರೆ ಬಂತು ಬಂದ್ರೆ ಇರಲಿಲ್ಲ ಹೌದಾ ಮತ್ ಮನೆಗೆಲ್ಲ ಹೆಂಗೆ ಮತ್ತೆ ದುಡ್ಡು ಕೊಡ್ತೀರಾ ನೀವು ಏನೋ ದುಡಿ ಯಾವ್ದೋ ಒಂದು ಮಾಡಿ ಕೊಡ್ಬೇಕು ಒಂದಿನ ಸಿಕ್ತಲ್ಲ ಒಂದಿನ ಸಿಕ್ಕಲ್ಲ ಬಟ್ಟೆ ಇಷ್ಟೊಂದು ಕೊಳೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಬರೀ ನಾ ಏನ್ ಮಾಡಕ್ ಕಾಲು ಶುಗರ್ ಅಧಿಕ ಶುಗರ್ ಜಾಸ್ತಿ ಇದೆಯಾ ಇಪ್ಪತ್ತೈದು ಅದ ಸ್ನಾನ ಮಾಡಕ್ಕಲ್ಲ ಅದ ನನಗೆ ಒಂದು ಟಯರ್ಡ್ ಆಗುತ್ತೆ ಸ್ನಾನ ಮಾಡಲ್ಲ ಒಬ್ರೇ ಇರ್ತೀರಾ ಯಾರು ನೋಡ್ಕೋತಾರೆ ಏನಾದ್ರು ಹುಷಾರ್ ತಪ್ಪಿದ್ರೆ ಯಾರಿಲ್ಲ ಮತ್ತೆ ಯಾರು ಇಲ್ಲ ಅಂದ್ಮೇಲೆ ಹೆಂಗೆ ಸೀರೆ ಹೋಗ್ಬಿಟ್ರೆ ಕೂಡ ಯಾರು ನೋಡಕ್ಕಲ್ಲ ಹಂಗಲ್ಲ ಅನ್ಬೇಡಿ ಕಾಸು ಮಕ್ಕಳ ಮಾರಿ ನೋಡಿದ್ರೆ ಹಾಕ್ಲ ಬೀಡಿ ಬಿಟ್ಬಿಡಿ ಇವಾಗ ಮೂರ್ ಕಟ್ಟ ಇದ್ದಾರೆ ಮೂರ್ ಕಟ್ಟು ಮೂರ್ ಕಟ್ಟಲ್ಲಿ ಎಷ್ಟಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಯ್ಯೋ ರಾಮ ಏನಾಗ್ಬೇಕು ಅಯ್ಯೋ ಮತ್ ಏನಾಗ್ಬೇಕು ಏನಾಗ್ಬೇಕು ಏನೋ ತಿಳ್ಕೋ ಒಳ್ಳೆ ಮಾತು ಕೇಳ್ಬೇಕು ನೀವು ಕರ್ನಾಟಕ ಎಷ್ಟು ದಪ್ಪ ಮನೆ ಇರಲಿ ಅವ್ರ ಹಾಕಿರ್ಲಿ ಸಿನ್ನ ಹಾಕಿರ್ಲಿ ಒಳ್ಳೆಯವ್ರೆ ನೋಡಿದ ಇಷ್ಟ ಮಾಡ್ತೀವಿ ಆಯ್ತು ಸರಿ ನೀವು ಅದೇ ರೀತಿ ಬೀಡಿ ಬಿಡ್ಬೇಕು ಯಾರಂಟೇ ಬಿಡ್ಬಿಡ್ತೀವಿ ನೋಡ್ತೀನಿ ಅದು ಹೆಂಗ್ ಬಿಡ್ತೀರಾ ಏನ್ ಕತೆ ಸ್ವಲ್ಪ ಸ್ವಲ್ಪ ಅದೇ ಸ್ವಲ್ಪ ಸ್ವಲ್ಪ ತಗೊಳ್ಳಿ ದುಡ್ಡು ಇಟ್ಕೊಳ್ಳಿ ಏನ್ ಬಿಡ್ತಾ ಬರಿ ಕಟ್ತಾರೆ ನಿಮ್ಗ ಯಾಕೆ ಕಣ್ಣಲ್ಲಿ ನೀರು ಒಳ್ಳೆ ಹೆಸರು ಎತ್ಕೊಂಬರಿ ಯಾಕೆ ಕಳಿತಿದ್ದೀರಾ ಅಳ್ಬಾರ್ದು ಅಂಕಲ್ ಯಾಕೆ ಕಳಿತೀರಾ ನನ್ ಪ್ರೀತಿಯಿಂದ ಕೊಟ್ಟಿದ್ದೀನಿ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ ಅಳ್ಬೇಡಿ ಅಳ್ಕೊಡ್ದಲ್ವಾ ಯಾಕೆ ಅಳ್ತೀರಾ ಮಾಡ್ಕೊಡಿ ಬಿಡಿ ಸೇದೆಲ್ಲ ಕಡಿಮೆ ಮಾಡ್ತೀನಿ ಅಂತ ಬೀಡಿ ಗಿಡ ಮಾಡ್ತೀವಿ ಕಡಿಮೆ ಮಾಡ್ತೀನಿ ಮಾಡ್ಬೇಕು ಬರೀ ನಂದ ಎಲ್ವಾ ಮಗಳೇ ನಿನ್ ಮೊಕ್ಕ ನೋಡಿದ್ರ ಮಗಳೇ ಬರಿ ಇದ ಡಾಲರ್ ಒಂದಿಲ್ಲ ಅವನು ಹಾಕಿದ್ದಲ್ಲ ಹೋಗ್ ಬರ್ಲಾ ಹೋಗ್ ಬರ್ತೀನಿ ಒಳ್ಳೆ ಹೆಸರು ಮರಿ ಆಯ್ತು ಖಂಡಿತ ಬಾಯ್ ಹೋಗ್ ಬರ್ತೀನಿ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ಖುಷಿ ಹಂಚುವ ಅಭಿಯಾನದಲ್ಲಿ ಸುಮಾರು ಜನ ಶ್ರಮಜೀವಿಗಳನ್ನ ಹುಡ್ಕೊಂತಾ ಹೋದ್ವಿ ಒಬ್ಬೊಬ್ರದ್ದು ಒಂದೊಂದರ ಕಷ್ಟ ಆ ಕಷ್ಟನ ಕೇಳಿದಾಗ ನಿಜವಾಗ್ಲೂ ಇಷ್ಟೊಂದು ಕಷ್ಟಪಟ್ಟು ದುಡಿತಿದಾರ ಶ್ರಮಜೀವಿಗಳು ಅಂತ ಅನ್ಸುತ್ತೆ ಅದಕ್ಕೆ ಅಲ್ವಾ ಅವ್ರನ್ನ ಶ್ರಮಜೀವಿಗಳು ಅಂತ ಹೇಳೋದು ಇವತ್ತು ನಾವು ನೋಡಿರೋದಲ್ಲಿ ಫಾತಿಮಾ ಆಗಿರಬಹುದು ಲಕ್ಷ್ಮಮ್ಮ ಆಗಿರಬಹುದು ಅದೇ ರೀತಿ ನಾಗರಾಜ್ ಆಗಿರ್ಬೋದು ಮತ್ತೆ ಜೈರಾಮು ಈ ನಾಲ್ಕು ಜನದ ಹತ್ರನು ಹೋದಾಗ ಒಬ್ಬೊಬ್ಬರದು ಒಂದೊಂದರ ನೋವನ್ನ ನಾವು ಕೇಳ್ಪಟ್ವಿ
ಅದನ್ನೆಲ್ಲ ಕೇಳಿದಾಗ ಖಂಡಿತವಾಗ್ಲೂ ತುಂಬಾ ನೋವಾಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಮೂರೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೀವು ಕೂಡ ನೋಡಿರ್ತೀರಾ ಅಲ್ವಾ? ಅಂತವ್ರ ಜನ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ತುಂಬಾ ಜನ ಇರ್ತಾರೆ. ಅಂತವ್ರ ಹತ್ರ ಹೋಗಿ ಒಂದು ನಾಲ್ಕು ಪ್ರೀತಿ ಮಾತಾಡಿ, ಆ ಮಾತಾಡಿದಾಗ ಅವ್ರ ಮನಸ್ಸಲ್ಲಿರತಕ್ಕಂತಹ ನೋವನ್ನ ಹೊರಗಡೆ ಹಾಕಿದಾಗ, ನೀವು ಒಂದು ನಾಲ್ಕು ಪ್ರೀತಿ ಸಾಂತ್ವನ ಹೇಳಿದಾಗ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ನಾಗರಾಜ್ ಅವ್ರ ಕಣ್ಣಲ್ಲಿ ನೀರೇ ಬಂತು. ಕಾರಣ ಏನು ಅಂತಂದ್ರೆ, ಯಾರು ಕೂಡ ಈ ರೀತಿ ನನ್ನನ್ನ ಮಾತಾಡ್ಸಲ್ಲ, ಊಟ ಮಾಡಿದ್ಯಾ ತಿಂಡಿ ತಿಂತೀಯ ಅಂತ ಯಾರು ಕೇಳಲ್ಲ. ಯಾಕೆ ಅಂದ್ರೆ ಅವರೊಬ್ಬರೇ ಇರೋದು, ಅವ್ರಿಗೆ ಒಂಟಿತನ ಅನ್ನೋದು ಖಂಡಿತವಾಗ್ಲೂ ಕಾಡ್ತಿದೆ. ಸುಮಾರು ಜನ ಇದೇ ರೀತಿ ನಿಮ್ಮ ಸುತ್ತಮುತ್ತ ಶ್ರಮಜೀವಿಗಳಿರ್ತಾರೆ. ಅಂಥವ್ರ ಹತ್ರ ಹೋಗಿ ಒಂದು ನಾಲ್ಕು ಪ್ರೀತಿ ಮಾತಾಡಿ, ನಿಮ್ ಕೈಲಾದಂತಹ ಸಹಾಯನ ನೀವು ಮನಸ್ಫೂರ್ತಿಯಾಗಿ ನೀವು ಕೂಡ ಮಾಡಿ. ಬರೀ ದುಡ್ಡು ಕೊಡೋದಂದೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಪ್ರೀತಿ ವಾತ್ಸಲ್ಯನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ದುಡ್ಡು ಕೊಡಬೇಡಿ, ಹೋಗಿ ಮಾತಾಡಿಸಿ, ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಟೀನೋ ಕಾಫಿನೋ ಅಥವಾ ತಿಂಡಿ ಊಟನೋ ಕೊಡಿಸಿ, ಅಥವಾ ನಿಮ್ಮಿಷ್ಟ, ನಿಮ್ಗೆ ಏನಿಷ್ಟ ಆಗುತ್ತೋ ಅದನ್ನ ಮಾಡಿ. ಆ ಖುಷಿನ ನಾನು ಹೇಳೋದಿಲ್ಲ, ನೀವು ಹೋಗಿ ಅಂತವ್ರಿಗೆ ಸಹಾಯ ಮಾಡಿದಾಗ ಮಾತ್ರ ಖಂಡಿತವಾಗ್ಲೂ ಖುಷಿ ಸಿಗುತ್ತೆ. ಇದೇ ರೀತಿ ನೀವು ಕೂಡ ಒಂದು ಒಳ್ಳೆ ಕೆಲಸ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಂದು ಖುಷಿ ಹಂಚುವ ಅಭಿಯಾನ ಎಲ್ಲಾ ಕಡೆಗೆ ಹರಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಖುಷಿ ಹಂಚುವ ಅಭಿಯಾನಕ್ಕೆ ಸೇರ್ಕೋತೀರಲ್ಲ?